ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಸ್ಥಾಪನೆ ವಿಚಾರ ಸಂಬಂಧ ಪಟ್ಟಣ ಈ ಹಿಂದೆ ಸರಿಯುವಂತೆ ಪ್ರಶ್ನೆಯೇ ಇಲ್ಲ ಎಂದು ಶಾಮನೂರು ಶಿವಶಂಕರಪ್ಪ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಸಿಎಂಗೆ ಮನವಿಯನ್ನ ಮಾಡಲಾಗಿತ್ತು, ಆದರೂ 50 ಜನ ಮಠಾಧೀಶರ ಸಭೆಯನ್ನ ಕರೆದು ಅಭಿಪ್ರಾಯ ಸಂಗ್ರಹಿಸಿ ಸರ್ಕಾರಕ್ಕೆ ಅಧಿಕೃತ ಪ್ರಸ್ತಾವನೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇನ್ನು ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ಯಡಿಯೂರಪ್ಪ ಅವರ ಸಮ್ಮತಿಯೂ ಕೂಡ ಇದೆ ಎಂದು ಶಾಮನೂರು ಶಿವಶಂಕರಪ್ಪ ತಿಳಿಸಿದ್ದಾರೆ. ವೀರಶೈವ ಮಹಾಸಭಾ ಅಧ್ಯಕ್ಷರು ವೀರಶೈವ ಲಿಂಗಾಯತ ಪರವಾಗಿ ಅದಾವೆ. ಇದು ಇವತ್ತು ನಿನ್ನೆದಲ್ಲ, 40 ವರ್ಷದಿಂದ ನಮ್ಮ ಹಿಂದಿನವರೆಲ್ಲ ನಮ್ಮ ಸ್ವತಂತ್ರ ಧರ್ಮ ಅಂತ ಹೇಳ್ಕೊಂತ ಇದ್ದಾರೆ. ನಾವು ಅದಕ್ಕೆ ಅಂಟ್ಕೊಂಡಿದ್ದೇವೆ, ಈಗಲೂ ಕೂಡ ಅದಕ್ಕೆ ಅಂಟ್ಕೊಂಡೇವೆ. ಹಿಂದೆ ಭೀಮಣ್ಣ ಕಂಡ್ರಲ್ಲ, ನಾನೇ ಅಧ್ಯಕ್ಷ ಇದ್ದಾಗಲೇ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲ ಡೆಲ್ಲಿಗೆ ಹೋಗ್ಬಿಟ್ಟು ಸುಶೀಲ್ ರಾವ್ ಸಿಂಧ್ಯವ್ರನ್ನ ಕಂಡು ಅವಾಗ ಸ್ವಲ್ಪದರಲ್ಲಿ ಹೋಯ್ತು, ಗೌರ್ಮೆಂಟ್ ಹೋಯ್ತು. ಇಲ್ಲದೇ ಆದರೆ ಆವಾಗಲೇ ನಮಗೆ ಈಗೇನು ಬುದ್ಧ ಪಾರ್ಶು ಅವ್ರಿಗೆಲ್ಲ ಕೊಡ್ತಾರಲ್ಲ ಸ್ಥಾನಮಾನ, ಅವಾಗ ಕೊಡ್ತಾ ಇದ್ರು. ಅವಾಗ ಸ್ವಲ್ಪ ತಪ್ಪು.